I can't, sir. Renu, sir. Aktila, sir. Come on, do it. Sir. ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಆಮೇಲೆ ಕಾಮನ್ ಫ್ಯಾಕ್ಟರ್. ಅದೇನ್ ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರು ಜಿಲ್ಲಾಡಳಿತದ ವತಿಯಿಂದ 68ನೇ ಗಣರಾಜ್ಯೋತ್ಸವವನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ನೇತೃತ್ವದಲ್ಲಿ ಇಂದು ಆಚರಿಸಲಾಯಿತು. ನಗರದ ಬನ್ನಿ ಮಂಟಪದ ಪಂಜಿನ ಕವಾಯಿತು ಮೈದಾನದಲ್ಲಿ ನಡೆದ 68ನೇ ಗಣರಾಜ್ಯೋತ್ಸವವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಂಡಿದ್ದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಕನಸಿನ ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವ ಕಾರ್ಯ ಪ್ರತಿಯೊಬ್ಬ ಭಾರತೀಯನ ಮುಂದಿದೆ. ಸ್ವತಂತ್ರ ಪ್ರಜಾಪ್ರಭುತ್ವದ ಮತ್ತು ಸಾಮಾಜಿಕ ನ್ಯಾಯಗಳ ಸವಾಲನ್ನು ಎದುರಿಸಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ದೃಢವಾದ ಹೆಜ್ಜೆಗಳನ್ನಿಟ್ಟು ಮುನ್ನಡೆಯುವ ಅವಶ್ಯಕತೆ ಇದೆ ಎಂದು ಆಶಯ ವ್ಯಕ್ತಪಡಿಸಿದರು. ಹಾಗೆ ಶಾಂತಿ ಮತ್ತು ಯುದ್ಧ ಕಾಲದಲ್ಲೂ ದೇಶವನ್ನು ಏಕಸೂತ್ರದಲ್ಲಿ ಬಂಧಿಸುವ ಸಾಮರ್ಥ್ಯವುಳ್ಳ ಸಂವಿಧಾನ ನಮ್ಮಲ್ಲಿದೆ. ಆದರೂ ನಾವು ಇಂದಿಗೂ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಮುಟ್ಟಬೇಕಾದ ಗುರಿ ಮುಟ್ಟಿಲ್ಲ. ಇನ್ನೂ ಸಾಧನೆಯ ಹಾದಿಯಲ್ಲಿಯೇ ನಿಧಾನವಾಗಿ ಹೆಜ್ಜೆ ಇಡುತ್ತಿರುವುದು ವಿಪರ್ಯಾಸ ಎಂದು ಕಳವಳ ವ್ಯಕ್ತಪಡಿಸಿದರು. ಸಂವಿಧಾನದ ಕರಡನ್ನು ಸಿದ್ಧಪಡಿಸುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರುವಂತೆ, ನಮಗೆ ಈಗಾಗಲೇ ತಿಳಿದಿರುವಂತೆ ಅಸ್ಪೃಶ್ಯರು ಮತ್ತು ಶೋಷಿತ ಸಮುದಾಯಗಳು ಮಾನವೀಯ ಹಕ್ಕುಗಳಿಂದ ಸಾವಿರಾರು ವರ್ಷಗಳಿಂದಲೂ ವಂಚಿತರಾಗಿದ್ದಾರೆ. ಸಂವಿಧಾನದ ಬದ್ಧವಾಗಿ ಇವರಿಗೆ ಈ ಹಕ್ಕುಗಳನ್ನು ಸಂರಕ್ಷಿಸುವ ಉದ್ದೇಶವೇ ಹೊರತು ಮತ್ಯಾವುದೇ ಆಲೋಚನೆ ತಮಗಿಲ್ಲವೆಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಬಹುತೇಕ ಸದಸ್ಯರು, ರಾಜನೀತಿ ನಿಪುಣರು, ಪಾಶ್ಚಾತ್ಯ ರಾಜನೀತಿ ಶಾಸ್ತ್ರಜ್ಞರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಸಂಸ್ಥೆಗಳಲ್ಲಿ ಇಂದು ಮೆಚ್ಚಿದ್ದಾರೆ. ಈ ಎಲ್ಲ ಮೆಚ್ಚುಗೆ ಪ್ರಶಂಸೆಗಳಿಗೆ ಹೃದಯ ತುಂಬಿ ಬಾಬಾ ಸಾಹೇಬ್ ಅಂಬೇಡ್ ಸಾಹೇಬರು ಜನವರಿ 26, 1950 ಸಂಸತ್ತಿನಲ್ಲಿ ತಮ್ಮ ಭಾಷಣದಲ್ಲಿ ಭಾರತದಲ್ಲಿ ನಾವಿಂದು ಒಂದು ಗೊಂದಲಮಯವಾದ ವಸತಿ ಕಾಲಿಟ್ಟಿದ್ದೇವೆ. ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ಹಾಗೆಯೇ ಉಳಿದಿವೆ. ಮುಂಬರುವ ಸ್ವತಂತ್ರ ಸರ್ಕಾರ ಕಾರ್ಯಕ್ರಮದಲ್ಲಿ 34 ತುಕಡಿಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದವು. ನಗರದ ಹಲವು ಶಾಲೆಗಳಿಂದ ಸುಮಾರು 1,500ಕ್ಕೂ ಹೆಚ್ಚು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದವು. ಹಾಗೆ ಕಾರ್ಯಕ್ರಮದಲ್ಲಿ ಮೇಯರ್ ಎಂ ಜೆ ರವಿಕುಮಾರ್, ಶಾಸಕ ಜಿಟಿ ದೇವೇಗೌಡ, ಮೂಡಾ ಅಧ್ಯಕ್ಷ ಧ್ರುವಕುಮಾರ್, ಸಿದ್ದರಾಜು, ಮಲ್ಲಿಗೆ ವೀರೇಶ್, ಜಿಲ್ಲಾಧಿಕಾರಿ ಡಿ ರಂದೀಪ್,
ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಸುಬ್ರಹ್ಮಣ್ಯೇಶ್ವರ ರಾವ್, ಪೊಲೀಸ್ ವರಿಷ್ಠಾಧಿಕಾರಿ ರವಿ ಡಿ ಚನ್ನಣ್ಣನವರ್ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. 68ನೇ ಗಣರಾಜ್ಯೋತ್ಸವದ ಅಂಗವಾಗಿ ಮೈಸೂರಿನ ಕಾರಾಗೃಹದ 23 ಖೈದಿಗಳಿಗೆ ಬಿಡುಗಡೆಯ ಭಾಗ್ಯ ಲಭಿಸಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ರಾಜ್ಯದ ವಿವಿಧ ಜೈಲಿನಲ್ಲಿರುವ ಖೈದಿಗಳಿಗೆ ಸನ್ನಡತೆ ಆಧಾರದಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲು ಪಟ್ಟಿ ತಯಾರಿಸಿ ಬುಧವಾರದಂದು 144 ಖೈದಿಗಳ ಪಟ್ಟಿ ಬಿಡುಗಡೆಗೊಳಿಸಿತ್ತು. ಅದರಂತೆ ಮೈಸೂರಿನ ಕಾರಾಗೃಹದಿಂದ 26 ಖೈದಿಗಳ ಪೈಕಿ 23 ಖೈದಿಗಳು ಸನ್ನಡತೆಯ ಆಧಾರದಲ್ಲಿ ಇಂದು ಬಿಡುಗಡೆಯಾದರೆ ತಾಂತ್ರಿಕ ಕಾರಣಗಳಿಂದಾಗಿ ಮೂವರಿಗೆ ಬಿಡುಗಡೆಯ ಭಾಗ್ಯವಿಲ್ಲದಂತಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಬಿಡುಗಡೆಯಾದ ಖೈದಿಗಳಿಗೆ ಬಿಡುಗಡೆಯ ಪ್ರಮಾಣ ಪತ್ರ ವಿತರಿಸಿ ನಂತರ ಮಾತನಾಡಿದ ಅವರು, ಇಂದು ಸನ್ನಡತೆಯ ಆಧಾರದ ಮೇಲೆ 23 ಮಂದಿ ಖೈದಿಗಳನ್ನು ಬಿಡುಗಡೆಗೊಳಿಸಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಜೀವನ ನಡೆಸಲು ಪೊಲೀಸ್ ಇಲಾಖೆಯಿಂದ ತರಬೇತಿಯನ್ನು ನೀಡಲಾಗಿದೆ ಎಂದರು. ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಸನ್ನಡತೆ ಆಧಾರದ ಮೇಲೆ 144 ಜನ ಜೈಲಲ್ಲಿ ಏನಿದ್ದರು ಅವರನ್ನು ಬಿಡುಗಡೆ ಮಾಡತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು 68ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಒಂದು ತೀರ್ಮಾನ ತಗೊಂಡು ಮೈಸೂರು ಜಿಲ್ಲೆಯಲ್ಲಿ ಸುಮಾರು 23 ಜನ ಖೈದಿಗಳನ್ನು ಬಿಡುಗಡೆ ಮಾಡಿದೆ. ಆ ಬಿಡುಗಡೆಯಾಗಿರ್ತಕ್ಕಂಥ ಖೈದಿಗಳಿಗೆ ಇಲ್ಲಿ ಜೈಲಿನಲ್ಲಿ ಅವರು ಬಿಡುಗಡೆ ಆದಮೇಲೆ ಎಲ್ಲರಂತೆ ಹೇಗೆ ಜೀವನ ನಡೆಸಬೇಕು ಅಂತೇಳಿ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿ ಅವರಿಗೆ ತರಬೇತಿಯನ್ನು ನೀಡಿ ಅವ್ರಿಗೆ ಆಧಾರ್ ಕಾರ್ಡ್ಗೆ ಅವರ ಜೋಡಿಸಿ ಸರ್ಕಾರದ ಸೌಲಭ್ಯಗಳು ಅವ್ರಿಗೂ ಲಭ್ಯ ಆಗೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಸಂತೋಷದ ವಿಷಯ. ರೂಪಾಂತರದ ಮುಖಾಂತರ ತಪ್ಪಿಗೆ ಪರಿವರ್ತನೆ ಅಥವಾ ಪ್ರಾಯಶ್ಚಿತ್ಯವನ್ನು ಕಂಡುಕೊಂಡು ಅವರಿಗೆ ಜೀವನಕ್ಕೆ ಬೇಕಾದಂಥ ಮಾರ್ಗೋಪಾಯಗಳನ್ನು ಇಲ್ಲೇ ತರಬೇತಿ ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳ ಜೊತೆಯಲ್ಲಿ ಮಾಡಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬಿಡುಗಡೆ ಆಗಿರ್ತಕ್ಕಂಥ 23 ಖೈದಿಗಳು ಎಲ್ಲರಂತೆ ಸುಶಿಕ್ಷಿತರಾಗಿ ಒಳ್ಳೆಯ ನಾಗರಿಕ ಆಗಲಿ, ಹೊಸ ಜೀವನವನ್ನು ಮಾಡಲಿ ಅಂತ ಆಶಿಸಿ. ಇದೇ ಸಂದರ್ಭದಲ್ಲಿ ನಗರದ ಹರ್ಷ ಬಾರ್ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿದ್ದ ಬೋಗಾದಿಯ ಬಸವರಾಜ್ ಕೂಡ ಬಿಡುಗಡೆಯಾಗಿದ್ದು ಜೈಲಿನಲ್ಲೇ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಈ ಕುರಿತು ಬಸವರಾಜು ಮಾಧ್ಯಮಗಳೊಂದಿಗೆ ಮಾತನಾಡಿ, ತಿಳಿಯದೆ ಮಾಡಿದ ತಪ್ಪಿಗೆ ಜೈಲು ಸೇರಿದ್ದೆ, ಜೈಲಿಗೆ ಸೇರಿದ ನಂತರ ತಾನು ಪರಿವರ್ತನೆಗೊಂಡಿದ್ದು, ಮುಂದೆ ಎಲ್ಲರಂತೆ ಉತ್ತಮ ಬದುಕು ಸಾಗಿಸುತ್ತೇನೆ ಎಂದರು. ಅಲ್ಲದೆ ಈಗಿನ ಯುವಕರು ಯಾವುದೇ ಅಪರಾಧಗಳಲ್ಲಿ ಭಾಗಿಯಾಗದಂತೆ ಕಿವಿ ಮಾತು ಹೇಳಿದರು. ಜಗದೀಶ್ ಅಂತ, ನಾವು ಇಲ್ಲೇ ಮೈಸೂರು ತಾಲೂಕು ಬೋಗಾದಿ ಗ್ರಾಮದವರು. ನಾವು 97ನೇ ಇಸ್ಪೆಲ್ಲ ಇನ್ಸಿಡೆಂಟ್ ನಡೀತು ನಮ್ಮ ಕೇಸು 17/6/97. ನಾವು ಅವಾಗ ಬೇಲಲ್ಲಿದ್ವು. 2001 ಶಿಕ್ಷೆ ಆಯಿತು ನಮ್ಮ ಮೈಸೂರು ಕೋರ್ಟಲ್ಲಿ. ಅದರಿಂದ ಪುನಃ ನಾವು ಅವಾಗ ಅಡ್ಮಿಷನ್ ಬಂದ್ವು. ಪುನಃ 2.5 ತಿಂಗಳಿಗೆ ಹೈಕೋರ್ಟಲ್ಲಿ ಬೇಲ್ ಮಾಡ್ಕೊಂಡು ಹೋದ್ವು. ಪುನಃ ಹೈಕೋರ್ಟಲ್ಲಿ ಕಾಯಂ ಆಯಿತು. 2003/30 4ನೇ ತಿಂಗಳು 2003 ಬಂದ್ವು. ಅವಾಗಿಂದ ನಾವು ಆಚೆ ಎಜುಕೇಷನ್ನೆಲ್ಲ ಪಿ ಯು ಸಿ ಮಾಡಿದ್ವು. ಇಲ್ಲಿ ಬಂದಮೇಲೆ ಕುತ್ಕೊಂಡು ಸುಮ್ಮನೆ ಬೇಜಾರಾಯಿತು, ಸ್ವಲ್ಪ ದಿನ ಬೇಜಾರಾಗಿತ್ತು. ಆಮೇಲೆ ಎಲ್ಲ ಇಲ್ಲಿ ಎಕ್ಸಾಮ್ ಇದು ಮಾಡ್ತಾಯಿದ್ರು. ಅವಾಗ ನಾವು ಲೈಬ್ರರಿ ಬುಕ್ ಓದ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ವು. ಆಮೇಲೆ ಬೇಜಾರಾಗಿ ಏನಾಯಿತು, ಎಕ್ಸಾಮ್ ಕಟ್ಟಬೇಕು ಅಂತ ಸ್ವಲ್ಪ ಓದಬೇಕು ಅಂತ ನಮ್ಗೆ ಆಸೆ ಬರುತ್ತೆ. ಅವಾಗ ನಾವು BA ಮಾಡಿದೆ, ಪೊಲಿಟಿಕಲ್ ಸೈನ್ಸು ಸಬ್ಜೆಕ್ಟ್ ತಗೊಂಡು BA ಮಾಡಿದೆ ಕಂಪ್ಲೀಟ್ 3 ವರ್ಷ. ಅದಾದಮೇಲೆ ಪುನಃ MEA ಮಾಡಿದೆ. MEA ಫಸ್ಟ್ ಇಯರ್ ಪಾಸ್ ಆಯಿತು. ಸೆಕೆಂಡ್ ಇಯರಿಗೆ ಎಕ್ಸಾಮ್ ಬರ್ತಿದ್ದೀನಿ, ರಿಸಲ್ಟ್ ಇನ್ನೂ ಕಾಯ್ತಾ ಇದ್ದೀವಿ. ಇಲ್ಲಿ ಏನಾಯ್ತು ಅಂದರೆ ದಯವಿಟ್ಟು ಬೇರೆಯವರು ಯಾರು ಈ ಥರ ತಪ್ಪು ಮಾಡೋಕ್ಕೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀವಿ, ಇನ್ಮೇಲೆ ಯಾರೂ ಮಾಡೋಕೆ ಹೋಗ್ಬಾರ್ದು. ಮಾಡಿದ್ರೂ ಭಾಳ ಕಷ್ಟ ಅನಿಸುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ನಾವು ಆದಾಗೆ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋಬೇಕು. ಗೊತ್ತಿಲ್ಲದೆ ನಾವೇನೋ ತಪ್ಪು ಮಾಡಿಲ್ಲದೆ ಬಂದು ಅನುಭವಿಸಿದ್ದೀವಿ, ಅದನ್ನು ಬೇರೆಯವರು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು ಅಂತ ನಾವು ಕೇಳ್ಬಿಟ್ಟು ನಮಗೆ ಇಲ್ಲೊಂದು ಸ್ಟಾಫವರು ನಮಗೆ ಕೋಪರೇಟ್ ಮಾಡಿ ಸ್ವಲ್ಪ ನಮಗೆ ಎಲ್ಲರಿಗೂ ತಿದ್ದಿ ಹೇಳಿಬಿಟ್ಟು ಇದು ಸಮಾಧಾನ ಆಗಿದೆ. ಈಗ ಹೋದ್ಮೇಲೆ ನಮ್ಮ ಮಕ್ಕಳು ಮರಿ ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೀವಿ. ಇನ್ನೂ ಬೇಡ, ನಮಗಾದಂಗೆ ಬೇರೆಯವ್ರಿಗೆ ಯಾರಿಗೂ ಶಿಕ್ಷೆ ಆಗೋದು ಬೇಡ ಅಂತ, ತಪ್ಪನ್ನು ಮಾಡೋದು ಬೇಡ ಅಂತ ನಾವು ಬೇರೆ ಜನಗಳಿಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ. ಒಟ್ಟಾರೆ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪಿಗೆ ಜೈಲು ಸೇರಿ ಶಿಕ್ಷೆಗೆ ಗುರಿಯಾಗಿದ್ದ ಖೈದಿಗಳನ್ನು ಸನ್ನಡತೆಯ ಮೇಲೆ ಬಿಡುಗಡೆಗೊಳಿಸಿದ್ದು, ಮುಂದಿನ ದಿನಗಳಲ್ಲಿ ಬಿಡುಗಡೆಗೊಂಡ ಖೈದಿಗಳು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬಾಳಲಿ ಎಂದು ಹಾರೈಸೋಣ. ಭವ್ಯ ಭಾರತದ 68ನೇ ವರ್ಷದ ಸಂವಿಧಾನದ ದಿನಾಚರಣೆಯ ಅಂಗವಾಗಿ ನಗರದ ಅಶೋಕ್ಪುರಂ ಜನತೆ ಹಾಗೂ ಯುವ ಸಂಘಟನೆಗಳ ವತಿಯಿಂದ ಜಾಗೃತಿ ಜಾಥಾದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರ್ಯಾಲಿಯು ಅಶೋಕ್ಪುರಂನ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನದಿಂದ ಅಶೋಕ ವೃತ್ತದ ಮಾರ್ಗವಾಗಿ, ರಾಮಸ್ವಾಮಿ ವೃತ್ತ ಚಾಮರಾಜ ಜೋಡಿ ರಸ್ತೆಯ ಮಾರ್ಗವಾಗಿ, ಅಶೋಕ ರಸ್ತೆಯ ಪುರಭವನದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯ ಬಳಿ ಕೊನೆಗೊಂಡಿತು. ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಮಾಲೆಯನ್ನು ಅರ್ಪಿಸಲಾಯಿತು. ನಂತರ ಮಾತನಾಡಿದ ಅಶೋಕ್ಪುರಂ ಸುರೇಂದ್ರನಾಥ್,
ಭಾರತ ಸಂವಿಧಾನ ಕೇವಲ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಹಿತವನ್ನು ಮಾತ್ರ ಕಾಪಾಡದೆ ಇಡೀ ಭಾರತದ ಜನತೆಯ ಆಶೋತ್ತರಗಳನ್ನು ಈಡೇರಿಸುತ್ತಿದೆ. ಇವತ್ತಿಗೆ ಸಂವಿಧಾನವನ್ನು ಅಂಗೀಕರಿಸಿ 68 ವರ್ಷಗಳಾಗಿವೆ. ಅದರ ಪ್ರಯುಕ್ತ ಇಂದು ನಮ್ಮ ನಗರದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಬಂಧುಗಳೇ, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ 68 ವರ್ಷಗಳ ಈ ಒಂದು ಸುಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಎಂಬ ಆಚರಣೆಯನ್ನು ಇಡೀ ಭಾರತದಾದ್ಯಂತ ಆಚರಣೆ ಮಾಡ್ತಾ ಇದೆ. ಈ ಒಂದು ತಪ್ಪು ಕಲ್ಪನೆ ನಮ್ಮ ಹಿಂದಿನಿಂದಲೂ ನಮಗೆ ಹೇಳ್ತಾ ಬಂದಿದ್ದಾರೆ. ಈ ಸಂವಿಧಾನ ದಿವಸನ ನಮಗೆ ಪಾಠದಲ್ಲೇ ಆಗಲಿ, ಶಾಲೆಗಳಲ್ಲೇ ಆಗಲಿ, ಮಾಸ್ಟರ್ಗಳೇ ಆಗಲಿ, ನಮಗೆ ಸಂವಿಧಾನ ದಿನಾಚರಣೆಯನ್ನು ಮರೆಮಾಚಿ ಗಣರಾಜ್ಯೋತ್ಸವ ದಿವಸ ಅಂತಲೇ ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಇದ್ರ ಮಹತ್ವನ ನಮಗೆ ತಿಳಿಸ್ತಾನೆ ಬಂದಿದ್ದಾರೆ. ಏನಪ್ಪ ಅಂತಂದರೆ, ಗಣರಾಜ್ಯೋತ್ಸವ ಅಂತಂದರೆ ಹರಿದು ಹಂಚಿ ಹೋಗಿರೋ ರಾಜ್ಯಗಳನ್ನ ಒಂದುಗೂಡಿಸಿ ಈ ದೇಶನ ಗಣರಾಜ್ಯೋತ್ಸವ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ವ ಜನಗಳಿಗೂ ಸರ್ವ ಜಾತಿಗಳಿಗೂ ಅನೇಕ ಉಳಿದ ಶೂದ್ರ ಅತಿ ಶೂದ್ರ ಜನಗಳಿಗೂ ನೀಡಿರ್ತಕ್ಕಂಥ ಸಮಪಾಲು ಸಮಬಾಳು ಎಂಬ ಘೋಷಗಳನ್ನ ಉಳಿದಿರ್ತಕ್ಕಂಥ ಸಂವಿಧಾನದ ಈ ಆಚರಣೆ ಇದೆಯಲ್ಲ, ಈ ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದಿವಸನ ದೇಶನ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥ ದೇಶನ ಒಂದು ವಿಚಾರ. ಭಾರತ್ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಗಣರಾಜ್ಯ ಉಳಿಸಿ ಜನರಾಜ್ಯ ಬೆಳೆಸಿ ಎಂಬ ಧ್ಯೇಯೋದ್ದೇಶದೊಂದಿಗೆ ಇಂದು ಪ್ರತಿಭಟನೆ ನಡೆಸಿದ್ದರು. ನಗರದ ಪುರಭವನದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಪಕ್ಷದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ಬಸವರಾಜು ಮಾತನಾಡಿ, ಭಾರತ ಸಂವಿಧಾನವು ಸ್ವತಂತ್ರದ ಆಶಯದೊಂದಿಗೆ ದೇಶದ ಪ್ರತಿಯೊಬ್ಬರ ಏಳಿಗೆಗಾಗಿ ಜಾರಿಗೆ ಬಂದಿತು. ಆದರೆ ಆಡಳಿತ ವರ್ಗವು ಇಂದಿಗೂ ಕೆಳವರ್ಗವನ್ನು ಶೋಷಿಸುತ್ತಿದೆ. ಇಂದಿನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಂವಿಧಾನದ ಆಶಯದ ವಿರುದ್ಧ ಆಡಳಿತ ನಡೆಸುತ್ತಿದ್ದು ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ನಡೆಯುತ್ತಿದೆ ಎಂದರು. ಅಲ್ಲದೆ ದೇಶದಲ್ಲಿ ಕೋಮುವಾದ ಸೃಷ್ಟಿಸಿ ಶಾಂತಿ ಕದಡುತ್ತಿದೆ ಎಂದು ಆರೋಪಿಸಿದರು. ಹಾಗೂ ಸರ್ಕಾರವು ಗಣರಾಜ್ಯ ಉಳಿಸುವ ನಿಟ್ಟಿನಲ್ಲಿ ಆಡಳಿತ ನಡೆಸಿ ಜನರ ಆಶಯ ಈಡೇರಿಸುವ ನಿಟ್ಟಿನಲ್ಲಿ ಶ್ರಮಿಸುವಂತೆ ಒತ್ತಾಯಿಸಿದರು. ಗಣರಾಜ್ಯ ಉಳಿಸಿ ಜನರಾಜ್ಯ ಬೆಳೆಸಿ ಅಂತೇಳಿ ಇವತ್ತು ದೇಶದಾದ್ಯಂತ ಹೋರಾಟ ಮಾಡ್ತಾ ಇದೆ. ನಮ್ಮ ದೇಶದ ಸಂವಿಧಾನ ರಚನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಗೊಂಡ ಸಂವಿಧಾನ ಸ್ವಾತಂತ್ರ್ಯ ಚಳವಳಿಯ ಆಶಯಗಳನ್ನು ಒಳಗೊಂಡಿದೆ. ಹಾಗೂ ಫ್ರಾನ್ಸಿನ ಮಹಾಕ್ರಾಂತಿಯ ಘೋಷಣೆಗಳೇನಿತ್ತು, ಫ್ರಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ, ಆ ಘೋಷಣೆಗಳು ಒಳಗೊಂಡಂಥದ್ದು. ಹಾಗಾಗಿ ದೇಶದ ಸಂವಿಧಾನ ದೇಶ ಜನರಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಮತ್ತು ದೇಶದ ಒಟ್ಟು ಜನರ ಕಲ್ಯಾಣಕ್ಕಾಗಿ ಹಲವಾರು ಸಂಸ್ಥೆಗಳನ್ನು ಹುಟ್ಟುಹಾಕಿದೆ. ಆದರೆ ಇವತ್ತು ಅಧಿಕಾರಕ್ಕೆ ಬಂದಿರುವಂಥ ನರೇಂದ್ರ ಮೋದಿ ಸರ್ಕಾರ ಈ ಎಲ್ಲ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ. ಸಂವಿಧಾನ ಸೃಷ್ಟಿ ಮಾಡಿರುವಂಥ ಸಂಸ್ಥೆಗಳನ್ನು ನಿಷ್ಕ್ರಿಯಗೊಳಿಸ್ತಿದ್ದಾರೆ, ಮೂಲಭೂತ ಹಕ್ಕುಗಳ ಮೇಲೆ ದಾಳಿ ನಡೀತಾ ಇದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಕೋಮುವಾದ ಬೆಳವಣಿಗೆಗೆ ಕಾರಣಕರ್ತರಾಗ್ತಿದ್ದಾರೆ. ಹೀಗಾಗಿ ಜನರ ಪ್ರಜಾಪ್ರಭುತ್ವದ ಹಕ್ಕುಗಳ ಮೇಲೆ ನಡೀತಿರೋ ದಾಳಿ ಮತ್ತು ಸಂವಿಧಾನದ ಆಶಯಗಳ ಮೇಲೆ ಆಗ್ತಿರುವಂಥ ದಾಳಿಗಳ ವಿರುದ್ಧ CPM ಪಕ್ಷ ಇವತ್ತು ದೇಶದಾದ್ಯಂತ ಹೋರಾಟ ನಡೆಸ್ತಾರೆ. ಸಂವಿಧಾನ ರಕ್ಷಣೆ ಆಗಬೇಕು, ಜನರಾಜ್ಯ ಉಳಿಬೇಕು, ಪ್ರಜಾರಾಜ್ಯ ಉಳಿಬೇಕು ಅನ್ನೋ. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾದ ಅವಿನಾಶ್, ಮಾದೇಶ್, ನಾಗರಾಜು ಮತ್ತಿತರರು ಭಾಗವಹಿಸಿದ್ದರು. ಕಾವೇರಿ ಹಾಗೂ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರವೇಶಿಸಿ ಸುಗ್ರೀವಾಜ್ಞೆ ಹೊರಡಿಸಿ ಕರ್ನಾಟಕ ರೈತರ ಜನರನ್ನು ರಕ್ಷಿಸುವಂತೆ ಒತ್ತಾಯಿಸಿ ವ್ಯಕ್ತಿಯೋರ್ವರು ಇಂದು ಏಕಾಂಗಿ ಪ್ರತಿಭಟನೆ ನಡೆಸಿದರು. ನಗರದ ಪುರಭವನದ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಕೆಸರಯ್ಯ ಕುರಿಮಂಡಿ ಬಡಾವಣೆ ನಿವಾಸಿ ಮಂಟೇಲಿಂಗಯ್ಯ ಎಂಬುವವರೇ ಪ್ರತಿಭಟನೆ ನಡೆಸುತ್ತಿರುವ ವ್ಯಕ್ತಿ. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಭಗತ್ ಸಿಂಗ್, ಜಯಚಾಮರಾಜೇಂದ್ರ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಂತಾದ ಮಹಾನ್ ವ್ಯಕ್ತಿಗಳ ಭಾವಚಿತ್ರ ಹಾಗೂ ಕಾವೇರಿ ಮತ್ತು ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ನಾಮಫಲಕ ಪ್ರದರ್ಶಿಸಿ ಪ್ರತಿಭಟಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಂಟೇಲಿಂಗಯ್ಯ, ಇಂದು ರಾಜ್ಯದ ಜನತೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿರುವಾಗ ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶಿಸಿರುವುದು ಬೇಸರದ ವಿಷಯವಾಗಿದೆ. ಸಮಸ್ಯೆ ಬಗೆಹರಿಸಲು ಕಿಂಚಿತ್ತೂ ಯೋಚಿಸದ ಕೇಂದ್ರ ಸರ್ಕಾರವು ತಮಿಳುನಾಡಿನ ಸಾವಿನ ಕ್ರೀಡೆಯಾದ ಜಲ್ಲಿಕಟ್ಟಿಗೆ ಸುಗ್ರೀವಾಜ್ಞೆ ಹೊರಡಿಸಿರುವುದು ದುರದೃಷ್ಟಕರ. ಕರ್ನಾಟಕದ ಜನರ ಸಮಸ್ಯೆಯನ್ನು ಕೇಂದ್ರ ಸರ್ಕಾರವು ಬಗೆಹರಿಸಲು ಈ ಕೂಡಲೇ ಸುಗ್ರೀವಾಜ್ಞೆ ಹೊರಡಿಸುವಂತೆ ಒತ್ತಾಯಿಸಿದರು. ಜಲ್ಲಿಕಟ್ಟೆಗೆ ತಮಿಳುನಾಡಲ್ಲಿ ನಡೆಯುವಂಥದ್ದನ್ನ ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿತ್ತು. ಆದರೆ ಈಗ ಅಲ್ಲಿ ಜನರ ಒಂದು ಭಾವನೆಯಿಂದ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಸುಗ್ರೀವಾಜ್ಞೆ ಹೊರಡಿಸಿ ಆ ಆಟ ಎಂಥದ್ದು ಅಂತ ಹೇಳಿದ್ರೆ ಪ್ರಾಣಿಗೂ ಕಷ್ಟ, ಮನುಷ್ಯನಿಗೂ ಕಷ್ಟ. ಅಂಥ ಆಟಕ್ಕೆ ಮನ್ನಣೆ ಕೊಟ್ಟು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಆಟ ಆಡೋಕೆ ಕೂತಿದ್ದೆ. ಆದರೆ ಇಲ್ಲಿ ಸುಮಾರು ವರ್ಷದಿಂದ ಮಳೆನೇ ಇಲ್ಲ, ಬೆಳೆ ಇಲ್ಲ, ಅಣೆಕಟ್ಟೆಗಳಲ್ಲಿ ನೀರಿಲ್ಲ. ಆದರೂ ತಮಿಳುನಾಡಿಗೆ ನೀರು ಬಿಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಆದೇಶ ಮಾಡಿದ್ರೆ
ಅದನ್ನು ಒಪ್ಕೊಂಡು ಸುಮ್ಮಿದೆ. ನಾವು ರಾಜ್ಯ ಸರ್ಕಾರದವರೆಲ್ಲ ಹೋಗಿ ರಾಜ್ಯ ಜನರೆಲ್ಲ ಹೋಗಿ ನಮ್ಗೆ ಅನ್ಯಾಯ ಆಗಿದೆ, ನೀವು ಮಧ್ಯಪ್ರವೇಶಿಸಿ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ನಮಗೆ ನ್ಯಾಯ ದೊರಕಿಸ್ಕೊಡಿದರೆ ಮಾನ್ಯ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಕಳಜೆ ವಹಿಸಿಲ್ಲ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಮೇಕೆ ದಾಟ್ನಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ಅನನುಕೂಲ ಮಾಡ್ತಾಯಿದ್ರೆ ತಮಿಳ್ನಾಡವರು, ಅದನ್ನು ಕೇಂದ್ರ ಸರ್ಕಾರದವರು ಮಧ್ಯಪ್ರವೇಶ ಮಾಡಿ ನಮಗೆ ಡ್ಯಾಮ್ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಇದು ಪ್ರಧಾನಮಂತ್ರಿಯವರಲ್ಲಿ ಮನವಿ ಮಾಡೋಕ್ಕೋಸ್ಕರ ನಾನು ಇವತ್ತು ಧರಣಿ ಕೂತು. ಸರ್, ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ಈ ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಮೀನ್ ಎ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನು. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932 ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸಾ. ಯಾಕೆ ಯೋಚನೆ ಮಾಡ್ತೀರಾ? ನನ್ನ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲಿ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ, ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಮೈಸೂರು ಜಿಲ್ಲಾ ಮಡಿವಾಳ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ ಕುಲದೇವರಾದ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಅಂಗವಾಗಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಮತಾ, ಸಮಿತಿಯ ವತಿಯಿಂದ ಫೆಬ್ರವರಿ 1 ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಕುಲದೇವರಾದ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಹಾಗೂ ಜಾಗೃತ ಸಮಾವೇಶವನ್ನು ಜೆಕೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಹಾಗೆ ಜಯಂತ್ಯೋತ್ಸವದ ಪ್ರಯುಕ್ತ 101 ಜೋಡಿಗಳಿಗೆ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಈ ಜಾಗೃತಿ ಸಮಾವೇಶದಲ್ಲಿ ನಮ್ಮ ಮಡಿವಾಳರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕೆಲವು ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಮಂಡಿಸಲಿದ್ದು, ನಮ್ಮ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವುದಕ್ಕೆ, ಹಾಗೆಯೇ ಮಡಿವಾಳರ ಸಮಗ್ರ ಅಭಿವೃದ್ಧಿಗೆ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪಿಸುವುದು ಮತ್ತು ಈ ಜಯಂತ್ಯೋತ್ಸವವನ್ನು ಸರ್ಕಾರದಿಂದ ರಜೆ ಇಲ್ಲದೆ ಆಚರಿಸುವಂತೆ ಘೋಷಣೆ ಮಾಡುವುದಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನೇತ್ರಾವತಿ, ಶ್ವೇತಾ, ಕವಿತಾ, ಮಂಜುಳಾ ಉಪಸ್ಥಿತರಿದ್ದರು. ಫ್ರೆಂಡ್ಸ್ ಕಮ್ಯುನಿಕೇಶನ್ ಎನ್ಆರ್ ಮೊಹಲ್ಲಾದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆಯ ಅಂಗವಾಗಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮಹಾಪೌರ ಪುರುಷೋತ್ತಮ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸಂದೇಶ್ ನಾಗರಾಜ್ ರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರವುಳ್ಳ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮಹಾಪೌರ ಪುರುಷೋತ್ತಮ, ರಾಷ್ಟ್ರ ವಿಶಾಲ ಚಿಂತನೆಯ ತಳಹದಿಯ ಮೇಲೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಸ್ಥಾಪನೆಗಾಗಿ ರೂಪುಗೊಂಡ ಶ್ರೇಷ್ಠ ಸಂವಿಧಾನವಾಗಿದೆ. ಆದ್ದರಿಂದ ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ರವರು ಕಂಡಿದ್ದಂತಹ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಕನಸಿನ ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯನ ಮುಂದಿದೆ. ಸ್ವಾರ್ಥ, ದ್ವೇಷ, ಅಸೂಯೆ, ಅಜ್ಞಾನದ ಕತ್ತಲೆಯಿಂದ ಹೊರಬಂದು ಸಂವಿಧಾನದ ಆಶಯದಂತೆ ಆತ್ಮವಿಶ್ವಾಸದಿಂದ ದೇಶದ ಅಭಿವೃದ್ಧಿಯ ಬಗ್ಗೆ ಶ್ರದ್ಧೆ ಗೌರವದಿಂದ ದುಡಿಯೋಣ ಎಂದು ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಫ್ರೆಂಡ್ಸ್ ಕಮ್ಯುನಿಕೇಶನ್ ಸುರೇಶ್ ಹಾಗೂ ವೀರಶೀಲ ಬಂತೇಜಿ ಉಪಸ್ಥಿತರಿದ್ದರು. ಉದ್ಯೋಗ ಮಾಹಿತಿ: IDBI ಬ್ಯಾಂಕ್ ಹುದ್ದೆಯ ಹೆಸರು ಸಹಾಯಕ ಜನರಲ್ ಮ್ಯಾನೇಜರ್, ಉಪ ಜನರಲ್ ಮ್ಯಾನೇಜರ್ ಆ್ಯಂಡ್ ಮ್ಯಾನೇಜರ್. ಖಾಲಿ ಹುದ್ದೆಗಳ ಸಂಖ್ಯೆ 111. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/2017. ವೆಬ್ಸೈಟ್ ವಿಳಾಸ www.idbi.com. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಹುದ್ದೆಯ ಹೆಸರು ಸಹಾಯಕ ಸಬ್ ಇನ್ಸ್ಪೆಕ್ಟರ್. ಖಾಲಿ ಹುದ್ದೆಗಳ ಸಂಖ್ಯೆ 79. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2017. ವೆಬ್ಸೈಟ್ ವಿಳಾಸ www.davp.nic.in. ಉದ್ಯೋಗ ಮಾಹಿತಿ: ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ಅರೆಕಾಲಿಕ ವೈದ್ಯಕೀಯ ಅಧಿಕಾರಿ. ಖಾಲಿ ಹುದ್ದೆಗಳ ಸಂಖ್ಯೆ 44. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/2017. ವೆಬ್ಸೈಟ್ ವಿಳಾಸ www.sbi.co.in. ಭಾರತೀಯ ಸೇನಾಪಡೆ ಹುದ್ದೆಯ ಹೆಸರು NCC ವಿಶೇಷ ಪ್ರವೇಶ ಯೋಜನೆ 42. ಖಾಲಿ ಹುದ್ದೆಗಳ ಸಂಖ್ಯೆ ನಾಟ್ ಸ್ಪೆಸಿಫೈಡ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2017. ವೆಬ್ಸೈಟ್ ವಿಳಾಸ www.joinindianarmy.nic.in. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಹುದ್ದೆಯ ಹೆಸರು ಪೇದೆಗಳು. ಖಾಲಿ ಹುದ್ದೆಗಳ ಸಂಖ್ಯೆ 2945. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1/3/2017. ವೆಬ್ಸೈಟ್ ವಿಳಾಸ www.crpf.nic.in. ಉದ್ಯೋಗ ಮಾಹಿತಿ: ಕೇಂದ್ರ ಲೋಕಸೇವಾ ಆಯೋಗ ಹುದ್ದೆಯ ಹೆಸರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ನೌಕಾ ಅಕಾಡೆಮಿ ಪರೀಕ್ಷೆ. ಖಾಲಿ ಹುದ್ದೆಗಳ ಸಂಖ್ಯೆ 390. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/2/2017. ವೆಬ್ಸೈಟ್ ವಿಳಾಸ www.upsc.nic.in. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ಹಿರಿಯ ವ್ಯವಸ್ಥಾಪಕರು. ಖಾಲಿ ಹುದ್ದೆಗಳ ಸಂಖ್ಯೆ 39. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017. ವೆಬ್ಸೈಟ್ ವಿಳಾಸ www.rebic.org. ಉದ್ಯೋಗ ಮಾಹಿತಿ: ಸೌತ್ ಇಂಡಿಯನ್ ಬ್ಯಾಂಕ್ ಹುದ್ದೆಯ ಹೆಸರು ಉಮೇದುವಾರಿಕೆಯ ಅಧಿಕಾರಿ ಮತ್ತು ಗುಮಾಸ್ತ. ಖಾಲಿ ಹುದ್ದೆಗಳ ಸಂಖ್ಯೆ 537. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/1/2017. ವೆಬ್ಸೈಟ್ ವಿಳಾಸ www.southindianbank.com. ಸಶಸ್ತ್ರ ಸೇನಾಪಡೆಯ ಕಾರ್ಖಾನೆಗಳ ಬೋರ್ಡ್ ಹುದ್ದೆಯ ಹೆಸರು ಶಿಶಿಕ್ಷು. ಖಾಲಿ ಹುದ್ದೆಗಳ ಸಂಖ್ಯೆ 7048. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2017. ವೆಬ್ಸೈಟ್ ವಿಳಾಸ www.ofb.gov.in. 1916 ಹಾಲ್ ಮಾರ್ಕ್ ಚಿನ್ನದ ಬೆಲೆ 1 ಗ್ರಾಂ ಚಿನ್ನದ ಬೆಲೆ 2695 ರೂಪಾಯಿ. ಒಂದು ಕೆಜಿ ಶುದ್ಧ ಬೆಳ್ಳಿ 41,000 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜ್ಯುವೆಲ್ಸ್, ಅರಳಿ ಮಂದರ ಎದುರು, ಅರಳಿ ಮರದ ಎದುರು, ಶಿವರಾಮಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ KRS ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 74.37 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2859 ಅಡಿಗಳು, ಇಂದಿನ ಮಟ್ಟ 2813.72 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2922 ಅಡಿಗಳು, ಇಂದಿನ ಮಟ್ಟ 2862.33 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2284 ಅಡಿಗಳು, ಇಂದಿನ ಮಟ್ಟ 2261.02